ಎರಡನೇದಾಗಿ ಅವರು ಬಂದ ತಕ್ಷಣ ಅಂತ ಹೇಳಿದ್ದು ಒಂದನ್ನು ಆಗಸ್ಟಕ್ಕೆ ಹಾಕಿದ್ದಾರೆ. ಈಗ ಮಹಿಳಾ ನಿಧಿ ಗೃಹಲಕ್ಷ್ಮಿ ಅದನ್ನು ಆಗಸ್ಟ್ 15ಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಅಪ್ಲಿಕೇಶನ್ ಹಾಕ್ತೀವಿ, ಅದನ್ನು ವೆರಿಫಿಕೇಷನ್ ಮಾಡ್ತೀವಿ, ಹೆಡ್ ಡೈರಿ ಇರಬೇಕಂತ ಅವೆಲ್ಲ ಅವ್ರು ತೀರ್ಮಾನ ಮಾಡಿ ನಮ್ಗೆ ಹೇಳಬೇಕು. ಎರಡು ಹೆಡ್ ಹಾಕಿದ್ರೆ ಏನು ಮಾಡ್ತೀವಿ ಅಂತ ಏನು ಹೇಳಿಲ್ಲ. ಈ ರೀತಿ ಎಲ್ಲ ಮಹಿಳೆಯರಿಗೆ ದುಡ್ಡು ಅಂತ ಹೇಳಿದ್ದಿರ್ತಾನೆ, ಭಾಷಣ ಮಾಡಿದ್ದಿರಲಿ. ಇವತ್ತು ಈ ರೀತಿ ಕಂಡೀಷನ್ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಏನು ಹೇಳಿದರು, 2022-23ರಲ್ಲಿ 23-24ರಲ್ಲಿ ಪಾಸ್ ಆದವರಿಗೆ ಅಂತ ಹೇಳಿದ್ರ, ಎಲ್ಲರಿಗೂ ಅಂತ ಹೇಳಿದ್ರು. ಈಗ ಕಂಡೀಷನ್ ಆಗ್ತಾಯಿದ್ರೆ ಮತ್ತು ಎಲೆಕ್ಟ್ರಿಸಿಟಿಯಲ್ಲಿಯೂ ಸಹಿತ 200 ಯೂನಿಟ್ಟು ಯಾರು ಬಳಸ್ತಾ ಇದ್ದಾರೆ ಅವ್ರಿಗೆ 200 ಯೂನಿಟ್, ಇನ್ನುಳಿದವರಿಗೆ ಎವರೇಜ್. ಈ ಥರದ್ದು ಏನೇನೋ ಗೊಂದಲಗಳಿದೆ, ಆ ಗೊಂದಲ ಇನ್ನೂ ಸ್ಪಷ್ಟ ಆಗಿಲ್ಲ. ಎಲ್ಲ ಗೊಂದಲದ ಗೂಡಾಗಿದೆ. ಒಂದು 10 ಕೆಜಿ ಅಕ್ಕಿ ಸಿದ್ದರಾಮಯ್ಯನವರ ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಭಾರತ ಸರ್ಕಾರ ನಾವು ಕೊಡ್ತಾ ಇರುವಂಥ ಅಕ್ಕಿ ಬಿಟ್ಟು 10 ಕೆಜಿ ಕೊಡ್ತೀರಾ, ಇಲ್ಲ ನಮ್ದು ಹಿಡಿದ 10 ಕೆಜಿ ಕೊಡ್ತೀರಾ? ಈಗಾಗಲೇ ಕೇಂದ್ರ ಸರ್ಕಾರ ಕಳೆದ 2.5 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಾವು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ನೀವು ಅದನ್ನು ಬಿಟ್ಟು 10 ಕೆಜಿ ಕೊಡ್ತೀರನ್ನೋ ಅದನ್ನು ಹೇಳಿ, ಇಲ್ಲ ಅಂದರೆ 5 ಕೆಜಿ ಕೇಂದ್ರ ಕೊಡ್ತಾ ಇದೆ, 5 ಕೆಜಿ ನಾವು ಕೊಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಒಪ್ಪುವರು. ಇನ್ನು ಇದಕ್ಕೆ ದುಡ್ಡು ಎಲ್ಲಿ ತರ್ತೀವಿ ಅನ್ನೋಂಥದ್ದು ಎಲ್ಲಿ ಹೇಳಿಲ್ಲ. ಆಮೇಲೆ ಹೇಳ್ತೀನಿ, ನಂತರ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಂತರ ಯಾಕೆ ನೀವು ಲೆಕ್ಕ ಹಾಕಿಲ್ಲ ಅಂದರೆ ಈ ಅಪ್ಲಿಕೇಶನ್ನು ಈ ಕಂಡೀಷನ್ನು ಹಾಕಿ ಅತ್ಯಂತ ಕಮ್ಮಿ ಮಾಡೋದು, ಎಷ್ಟು ಕಮ್ಮಿ ಜನಕ್ಕೆ ಸಿಗ್ತದೆ ಅಷ್ಟು ಕಮ್ಮಿ ಜನಕ್ಕೆ ಕೊಡುವಂಥ ಒಂದು ಷಡ್ಯಂತ್ರ ಮಾಡಿ ಕಣ್ಣೊರೆಸುವ ತಂತ್ರವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜನ ಇದನ್ನು ಎಲ್ಲ ಗಮನಿಸ್ತಾರೆ. ಇದೇನು ಲೋಕಸಭೆ ಚುನಾವಣೆಯಲ್ಲಿ ಲೆಕ್ಕದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ? ಅಲ್ಲಲ್ಲ, ಚುನಾವಣೆ ಲೆಕ್ಕದಲ್ಲಿ ಇಟ್ಕೊಂಡಾದರೂ ಸರಿ ಮಾಡ್ಬೇಕಲ್ಲ, ಅದನ್ನು ಮಾಡ್ತಾ ಇದ್ದಾರೆ.